ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮತ ಹಾಕಿ ಜನಗಳ ಸೇವೆ ಮಾಡಲಿ ಅಂತ ನಮ್ಮ ಶಾಸಕರಿಗೆ ಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ಟರು. ಕೇವಲ ಒಂದು ಎಂ ಪಿ ಸೀಟ್ಗೋಸ್ಕರ ಅವರು ರಾಜೀನಾಮೆ ಕೊಡೋ ಪ್ರಶ್ನೆ ಏನು ಮಾಡಿದರು ಅದು ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ. ಆ ಅಪಮಾನ ಮಾಡಿದರು. ಜನಗಳು ಸಹ ಇವತ್ತಿನ ದಿವಸ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತಂದರೆ, ಕೋಲಾರ ಮತ್ತು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಮೊದಲು ಅತಿ ಹೆಚ್ಚು ಮತಗಳ ಅಂತರ ನಮಗೆ ಬಂದಿದ್ದು ಅಂದರೆ, ಇವತ್ತು ಮೋದಿಯವರ ಕಾರ್ಯವೈಖರಿ, ಅವರ ಸಾಧನೆ, ಅವರು ನಮಗೆ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಇವತ್ತಿನ ದಿವಸ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಇವತ್ತಿನ ದಿವಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಏನಿಲ್ಲಿ ಗಠಬಂಧನವರು ಅವತ್ತಿನ ದಿವಸ ಡ್ರಾಮಾ ಮಾಡಿ ರಾಜೀನಾಮೆ ಪ್ರಹಸನ ಮಾಡಿದರು. ಆ ಒಂದು ಗಠಬಂಧನ ಏನು ತಂಡ ಇದೆ, ಆ ತಂಡದಿಂದ ಈ ಸಾರಿ ನಮ್ಮ ಜಯಕ್ಕೆ ಬಹಳ ಒಂದು ಸಹಕಾರಿ ಆಗಿದೆ ಅಂದ್ರೆ ಪಾಪ ಒಬ್ಬ ಅಮಾಯಕ ಹುಡುಗ ಗೌತಮ್ ಪಾಪ ಬೆಳೆಯುವಂತ ಹುಡುಗನ್ಗೆ ಇವತ್ತು ಅದನ್ನ ಹಣಕಾಸಿನ ಮುಗ್ಗಟ್ಟಲ್ಲಿ ತಳ್ಳಿದ್ದು ಅಂದ್ರೆ, ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ಹುಡುಗನ್ಗೆ ಇವತ್ತು ಈ ಗಠಬಂಧನ ಏನು ಅನ್ಯಾಯ ಮಾಡಿದೆ, ಅದಕ್ಕೆ ಅವ್ರ ಮುಂದೆ ಅವರೇ ಅದಕ್ಕೊಂದು ಶಿಕ್ಷೆ ಅನುಭವಿಸ್ತಾರೆ ಅನ್ನೋದು ನನ್ನ ಭಾವನೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.